वक्रतुंड महाकाय सूर्यकोटि समप्रभा निर्विघ्नं कुरुमे देवा सर्वकार्येषु सर्वदा। ओम गम गणपतये नमः। वक्रतुंडाय हुं श्री महागणाधिपतये नमः। नमस्कार वीक्षकरे, वेलकम टू स्पिरिचुअल आस्ट्रो कन्नड। ವಾಸ್ತುಶಾಸ್ತ್ರದಲ್ಲಿ ಪ್ರಮುಖವಾಗಿ ಎಂಟು ಆಯಗಳಿವೆ: ಧ್ವಜಾಯ, ಧೂಮ್ರಾಯ, ಸಿಂಹಾಯ, ಶ್ವಾನಾಯ, ವೃಷಭಾಯ, ಕರಾಯ, ಗಜಾಯ, ಕಾಕಾಯ. ಈ ಎಂಟು ಆಯಗಳಲ್ಲಿ ಪ್ರಮುಖವಾಗಿ ನಾಲ್ಕು ಆಯಗಳನ್ನು ಉಪಯೋಗಿಸಲಾಗುತ್ತದೆ. ಧ್ವಜಾಯ ಮತ್ತು ವೃಷಭಾಯ ಅತ್ಯಂತ ಉತ್ತಮ, ಸಿಂಹಾಯ ಮತ್ತು ಗಜಾಯ ಮಧ್ಯಮ ಫಲ. ನಿವೇಶನದಲ್ಲಿ ಉದ್ದ ಮತ್ತು ಅಗಲಗಳನ್ನು ಅಳತೆ ಮಾಡಿ ಆ ಪ್ರಮಾಣಗಳನ್ನು ಗುಣಿಸಿದಾಗ ಬರುವಂತಹ ಫಲವೇ ಕ್ಷೇತ್ರಫಲ. ಇದನ್ನು ಒಂಬತ್ತರಿಂದ ಗುಣಿಸಿ ಎಂಟರಿಂದ ಭಾಗಿಸಿದಾಗ ನಿಂತಹ ಶೇಷವೇ ಆಯ. ಈ ಶೇಷವು ಒಂದು ನಿಂತರೆ ಧ್ವಜಾಯ, ಎರಡು ನಿಂತರೆ ಧೂಮ್ರಾಯ, ಮೂರು ನಿಂತರೆ ಸಿಂಹಾಯ, ನಾಲ್ಕು ನಿಂತರೆ ಶ್ವಾನಾಯ, ಐದು ನಿಂತರೆ ವೃಷಭಾಯ, ಆರು ನಿಂತರೆ ಕರಾಯ, ಏಳು ನಿಂತರೆ ಗಜಾಯ, ಎಂಟು ನಿಂತರೆ ಕಾಕಾಯ. ಗೃಹ ನಿರ್ಮಾಣಕ್ಕೆ ಆಯಗಳ ಪಟ್ಟಿಯನ್ನು ನೀಡಲಾಗಿದೆ. ಇಲ್ಲಿ ಮುಖ್ಯವಾಗಿ ನಾಲ್ಕು ಆಯಗಳನ್ನು ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ: ವೃಷಭಾಯ, ಸಿಂಹಾಯ, ಧ್ವಜಾಯ ಮತ್ತು ಗಜಾಯ. ವಾಸ್ತು ಸಲಹೆಗಳು: ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ತಲೆಯಾಕಿ ಮಲಗುವುದು ನಿಷಿದ್ಧ. ದಕ್ಷಿಣ ಮತ್ತು ಪೂರ್ವ ದಿಕ್ಕಿನಲ್ಲಿ ತಲೆಯಾಕಿ ಮಲಗುವುದು ಉತ್ತಮ. ಈಶಾನ್ಯದಲ್ಲಿ ಕಬ್ಬಿಣದ ವಸ್ತುಗಳು, ಕಸ ಅಥವಾ ಕಸದ ಬುಟ್ಟಿ ಅಥವಾ ಪೊರಕೆಗಳು ಇರಬಾರದು, ಸ್ವಚ್ಛವಾಗಿರಬೇಕು. ಪೂರ್ವ ಮತ್ತು ಉತ್ತರಕ್ಕೆ ತೂಕವಿರಬಾರದು. ದೀರ್ಘಕಾಲದ ಅನಾರೋಗ್ಯವಿರುವವರ ಮನೆಯಲ್ಲಿ ಬಿಳಿ ಬಣ್ಣದ ಚಾದರ, ಬಿಳಿ ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸುವುದು. ಮೆಟ್ಟಿಲುಗಳು ದಕ್ಷಿಣ, ವಾಯುವ್ಯ, ಪಶ್ಚಿಮ ದಿಕ್ಕಿಗೆ ಬರುವಂತೆ ಇಡಿ. ಮೆಟ್ಟಿಲು ಬಲ ತಿರುವು ಇರಬೇಕು. ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿರಬೇಕು. ಮನೆ ಮುಂದೆ ಮತ್ತು ಹಿಂದೆ ಜೇನು ಕಟ್ಟಿದರೆ ಉತ್ತಮ ಸಮೃದ್ಧಿ. ಇದು ಕುಟುಂಬಸ್ಥರ ಒಗ್ಗಟ್ಟನ್ನು ಸೂಚಿಸುತ್ತದೆ. ಹಳೆ ಮನೆಗೆ ಜೇನು ಕಟ್ಟಿದ್ದರೆ ಮಾರಾಟಕ್ಕೆ ಉತ್ತಮ. ಇದು ಅಭಿವೃದ್ಧಿಯ ಕುಂಠಿತವನ್ನು ಸೂಚಿಸುತ್ತದೆ. ಗಡಿಯಾರವನ್ನು ದಕ್ಷಿಣಕ್ಕೆ ಹಾಕುವುದು ನಿಷಿದ್ಧ. ಇದು ಅಕಾಲಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಗಡಿಯಾರವನ್ನು ವಾಯುವ್ಯಕ್ಕೆ ಇರಿಸುವುದು ಉತ್ತಮ. ಆಗ್ನೇಯ ಭಾಗದಲ್ಲಿ ಶೌಚಾಲಯ ಬರಬಾರದು. ಇದು ವೈವಾಹಿಕ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಮನೆಯನ್ನು ಕಟ್ಟುವಾಗ ಅಷ್ಟ ಮೂಲೆಗಳನ್ನು ಬಿಡಬೇಕು. ಮನೆಯ ಸುತ್ತಲೂ ಖಾಲಿ ಜಾಗವಿದ್ದರೆ ಋಣಾತ್ಮಕ ಶಕ್ತಿಯ ಅರಿವು ಕಡಿಮೆಯಾಗುತ್ತದೆ. ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಭಾವ ಮತ್ತು ಹನ್ನೊಂದನೇ ಭಾವವು ಸೂಚಿಸುವಂತಹ ದಿಕ್ಕು ಆ ಜಾತಕರಿಗೆ ಉತ್ತಮ ದಿಕ್ಕಾಗಿರುತ್ತದೆ. ಸಕಲ ವಾಸ್ತು ದೋಷಕ್ಕೆ ಕೈಲಾಶ್ ಯಂತ್ರ ಅತ್ಯುತ್ತಮವಾಗಿರುತ್ತದೆ. ಕಿಟಕಿ ಮತ್ತು ಬಾಗಿಲುಗಳು ಸಮಸಂಖ್ಯೆಯಲ್ಲಿರಲಿ. ದಕ್ಷಿಣದಲ್ಲಿ ಕಿಟಕಿ ಅಥವಾ ಬಾಗಿಲುಗಳು ನಿಷಿದ್ಧವಾಗಿರುತ್ತದೆ. ಪೂರ್ವ ಪಶ್ಚಿಮದ ನಡುಮನೆಯಲ್ಲಿ ದೇವರ ಮನೆಯು ಉತ್ತಮ ಆಯ್ಕೆ. ಉತ್ತರ ಮತ್ತು ದಕ್ಷಿಣದ ದಿಕ್ಕಿನಲ್ಲಿ ಉತ್ತಮ ಆಯ್ಕೆಯಲ್ಲ. ಅಡುಗೆ ಮಾಡಿದ ನಂತರ ಇದ್ದಿಲನ್ನು ಅಡುಗೆ ಪಾತ್ರೆಯ ಮೇಲೆ 15 ನಿಮಿಷ ಇಡುವುದರಿಂದ
ಕಣ್ಣು ದೃಷ್ಟಿಯನ್ನು ತಪ್ಪಿಸುತ್ತದೆ. ಮನೆಯು ಸ್ಮಶಾನಕ್ಕೆ ಹತ್ತಿರವಿದ್ದರೆ ನೈಋತ್ಯದಲ್ಲಿ ತುಳಸಿ ಗಿಡವನ್ನು ಸ್ಥಾಪಿಸುವುದರಿಂದ ಋಣಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ. ಮನೆಯಲ್ಲಿನ ಕಲಹಗಳಿಗೆ ತುಳಸಿ ಗಿಡಕ್ಕೆ ಸಾಸಿವೆ ಎಣ್ಣೆ ದೀಪವನ್ನು ಶುಕ್ರವಾರ ಸಂಜೆ 12 ದಿನಗಳ ಕಾಲ ಹಚ್ಚಿ ಪ್ರಾರ್ಥಿಸಿದರೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯು ಲಭಿಸುತ್ತದೆ. ಮನೆಯ ಮುಖ್ಯ ದ್ವಾರದ ಅಳತೆಯು ಉಳಿದ ಎಲ್ಲ ದ್ವಾರಗಳಿಗಿಂತ ದೊಡ್ಡದಾಗಿದ್ದು ಗುಣಮಟ್ಟದ ಮರದಿಂದ ಕೂಡಿರಬೇಕು. ನಿವೇಶನವು ಯಾವಾಗಲೂ ರಸ್ತೆಗಿಂತ ಎತ್ತರದಲ್ಲಿರಬೇಕು. ನೈಋತ್ಯದಲ್ಲಿ ಎತ್ತರದ ಮರಗಳನ್ನು ಬೆಳೆಸುವಂಥದ್ದು ಮನೆಯ ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿಗೆ ಉಗ್ರಾಣವನ್ನು ಇಡುವುದು ಉತ್ತಮ. ಮನೆಯ ಮಧ್ಯಭಾಗವನ್ನು ಗುರುತು ಮಾಡಿ ಶುದ್ಧವಾಗಿಟ್ಟುಕೊಳ್ಳುವುದು. ಇಲ್ಲಿ ಯಾವುದೇ ತೂಕದ ವಸ್ತುಗಳನ್ನು ಇಡಬಾರದು. ಇದು ಬ್ರಹ್ಮಸ್ಥಾನವಾಗಿರುತ್ತದೆ. ದೇವರ ಮನೆಗೆ ಎರಡು ಬಾಗಿಲಿದ್ದರೆ ಅತ್ಯುತ್ತಮ. ಅದು ಒಳಗಿನಿಂದ ತೆರೆಯುವಂತಿರಬೇಕು. ದೇವರ ಮನೆಯಲ್ಲಿ ನಿಧನರಾದವರ ಚಿತ್ರಪಟಗಳನ್ನು ಇಡಬಾರದು. ಮನೆಯ ಅಂಗಳದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ಹಾಕುವುದರಿಂದ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಅಡುಗೆ ಮನೆಯ ನೆಲಕ್ಕೆ ಆದಷ್ಟು ತಿಳಿ ಹಸಿರು, ತಿಳಿ ಹಳದಿ, ತಿಳಿ ಕಿತ್ತಳೆ, ತಿಳಿ ಕೆಂಪು ಬಣ್ಣವಿದ್ದರೆ ಲಾಭಕರ. ಕಪ್ಪು ಬಣ್ಣ ಬೇಡ. ವಾರಕ್ಕೊಮ್ಮೆ ಉಪ್ಪು ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸುವುದು ಶ್ರೇಯಸ್ಕರ. ವಾಸ್ತು ನಿವಾರಣೆಗೆ ವೃಕ್ಷಾರಾಧನೆ ಅತ್ಯಂತ ಉತ್ತಮವಾಗಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಋಷಿಮುನಿಗಳು ಒಂದೊಂದು ನಕ್ಷತ್ರಕ್ಕೆ ಮತ್ತು ಒಂದೊಂದು ಗ್ರಹಕ್ಕೂ ಮರ ಮತ್ತು ಗಿಡಗಳನ್ನು ಹೆಸರಿಸಿದ್ದಾರೆ.